ಸರ್ ಈಗ ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಆಪರೇಷನ್ ಕಮಲ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಹೇಳ್ತಿದ್ರೆ, ಆಗ ಎಂ ಟಿ ಪಿ ನಾಗರಾಜ್ ಅವರು ಹೋಗುವಂತ ಸಂದರ್ಭದಲ್ಲಿ ಅಶೋಕ್ ಅವರು ಕಾಣಿಸ್ಕೊಂಡ್ರೆ ಫ್ಲೈಟ್ ವ್ಯವಸ್ಥೆ ಮಾಡಿದ್ದಾರೆ, ಹೋಟ್ಲು ಉಳ್ಕೊಳ್ಳೋದಕ್ಕೆಲ್ಲ ಖರ್ಚು ವೆಚ್ಚ ಎಲ್ಲ ಯಾರು ನೋಡಿ? ಅಶೋಕ್ ಜೊತೆಗಿದ್ರು, ಇನ್ನೊಬ್ರು ಜೊತೆಗಿದ್ರು, ಬೇರೆ ಬೇರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿನಲ್ಲಿ ನಾವೆಲ್ಲರೂ ಸ್ನೇಹಿತರೆ, ಹೊರಗಡೆ ಸ್ನೇಹಿತರು, ರಾಜಕಾರಣಕ್ಕೂ ಸ್ನೇಹಕ್ಕೂ ಸಂಬಂಧ ಇಲ್ಲ. ಖರ್ಚು ವೆಚ್ಚ ಯಾರ್ಯಾರು ಮಾಡಿದ್ರು ಬಿಟ್ರು ಅನ್ನೋದು ಅದು ಬೇರೆ ವ್ಯವಸ್ಥೆ. ಈಗ ಕಾಂಗ್ರೆಸ್ನಲ್ಲಿ ಇವತ್ತೆಲ್ಲ ರೆಸಾರ್ಟ್ಗೆ ಹೋಗಿದೆ, ಅದು ಖರ್ಚು ವೆಚ್ಚ ಯಾರು ಕೊಡ್ತಾರೆ? ಅದಕ್ಕೆ ಹೇಳ್ತಿರೋದು, ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಆಪರೇಷನ್ ಕಮಲದ ವ್ಯವಸ್ಥೆ ಅಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ರಾಜೀನಾಮೆ ಕೊಟ್ಟಿರೋರು ಸ್ವಇಚ್ಛೆಯಿಂದ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಸಭಾಧ್ಯಕ್ಷರು ಕೊಟ್ಟಾಗ ಆಪರೇಷನ್ ಕಮಲದ ವಿಚಾರ ಎಲ್ಲಿ ಬರುತ್ತೆ? ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಜನ ಯಾವತ್ತು ಈ ಸರ್ಕಾರ ತೊಲಗೋಗುತ್ತೆ ಅಂತ ಕಾಯ್ತಾ ಇದ್ದಾರೆ? ಬರದ ಬಗ್ಗೆ ಗಮನ ಇಲ್ಲ, ಕುಡಿಯೋ ನೀರು ಬಗ್ಗೆ ಗಮನ ಇಲ್ಲ. ಇಂತಹ ಸಂದರ್ಭದಲ್ಲಿ ದಯವಿಟ್ಟು ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ತಕ್ಷಣ ರಾಜೀನಾಮೆ ಕೊಟ್ಟು ಮನೆ ಹೋಗಿ. ಈಗ ಕಾಂಗ್ರೆಸ್ ಶಾಸಕರನ್ನ ಹಿಡಿದಿಟ್ಕೊಳ್ಳಕ್ಕೆ ಶಕ್ತಿ ಇರಂತ, ಶಕ್ತಿ ಇಲ್ಲದೆ ಇರಂತ ಅಧ್ಯಕ್ಷ, ಅವ್ರ ಶಾಸಕರನ್ನ ಹಿಡಿದಿಟ್ಕೊಳಕ್ ಅವರಾಗಿದ್ರೆ ಬಿಜೆಪಿ ಹತ್ರ ಯಾಕೆ ಬರ್ತಿದ್ರು ಅವರು? ಮುಂಚೆ ಏನು ಅವ್ರ ಆರ್ಭಟ, ಯಾರು ಅಶಿಸ್ತಲ್ಲಿ ಇರ್ತಾರೋ ಅವ್ರನ್ನ ಪಕ್ಷದಿಂದ ತೆಗೆದಾಕ್ತೀವಿ, ಶಿಸ್ತು ಕ್ರಮ ತಗೋತೀವಿ. ಎಲ್ಲ ನಿಮ್ ಶಿಸ್ತು ಪೇಪರ್ ಟೈಗರ್ ಅಂತ ಮುಂಚೆಯಿಂದ ನಾನು ಹೇಳ್ಕೊಂಬಂದೆ ದಿನೇಶ್ ಗುಂಡೂರಾವ್ಗೆ. ಇವತ್ತು ಸಾಬೀತಾಗಿದೆ ನಿಮ್ ಶಾಸಕರಿಗೆ ಹಿಡ್ಕೊಳಕ್ ಶಕ್ತಿ ಇಲ್ಲದೆ ಇರಂತ ಅಶಕ್ತ ಅಧ್ಯಕ್ಷರು, ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದೀರಿ, ಹಾಗಾಗಿ ನಿಮ್ ಮಾತಿಗೆ ಏನು ಬೇರೆ ಇಲ್ಲ ಅಂತ ಮಾತು ಹೇಳಕ್ ಇಷ್ಟಪಡ್ತೀನಿ. ಮುಂಬೈನಲ್ಲಿ ಇರೋರಲ್ಲ, ನಿಮ್ ಸಂಪರ್ಕದಲ್ಲಿ ಇದಾರ ಸರ್? ನೋಡಿ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ ಆಗಲ್ಲ. ಅಲ್ಲ, ಸಂಪರ್ಕದಲ್ಲಿ ಇದಾರ? ನಾನು ಅದೇ ಉತ್ತರ ಹೇಳಿದ್ದು, ಯಾರ್ಯಾರಿದ್ದಾರೆ, ಏನೇನ್ ಮಾಡಿದ್ದೀರಿ ಎಲ್ಲ ಹೇಳಕ್ಕಾಗತ್ತೆ? ಮತ್ತೆ ಹೇಳ್ತಾ ಇದೀನಲ್ಲ, ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡಕ್ ಆಗಲ್ಲ, ಉತ್ತರ ಕೊಡಲ್ಲ ನಾನು. ಇದಕ್ಕೆ ರಾಜೀನಾಮೆ ಅಂಗೀಕಾರ ಬಿಜೆಪಿ ಬರ್ತಾರ ಸರ್? ಕಾದ್ ನೋಡ್ಬೇಕಲ್ಲ, ರಾಜಕಾರಣದಲ್ಲಿ ಎಲ್ಲಾದ್ರೂ ಕೂಡ ಮುಂಚೆ ಈ ಸರ್ಕಾರ ಬಿದ್ದು ತೊಲಗಲಿ, ಆಮೇಲೆ ಉಳಿದಿದ್ದಕ್ಕೆಲ್ಲ ಉತ್ತರ.